ರಾಮನಗರದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಮೇಲೆ ಹಲ್ಲೆಗೆ ಮುಂದಾಗಿದ್ದು ಅದು ಖಂಡಿಸ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯ ಭೇದಗಳಿರಬಹುದು, ಆದರೆ ಅದನ್ನು ಗುಂಡಾಗಿರಿ ಮೂಲಕ ಅಭಿಪ್ರಾಯ ಭೇದವನ್ನು ಹತ್ತಿಕ್ಕಲಿಕ್ಕಾಗಲ್ಲ. ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ತನ್ನ ಅಭಿಪ್ರಾಯ ಹೇಳಿದ್ದಾರೆ. ಅಭಿವೃದ್ಧಿ ಮಾಡಿದ್ದು ನಾವೇ ಅಂತ ಅದನ್ನು ಒಂದು ಪಕ್ಷದ ನಾಯಕರಾಗಿ ಸಚಿವರಾಗಿ ಅವ್ರು ಹೇಳಿದ್ದಾರೆ. ಅದರ ನಂತರ ನಾವೇನೇನು ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಸಂಸದರಿಗೆ ಅವಕಾಶ ಇತ್ತು. ಅದರ ಬದಲಿಗೆ ಅವರು ಗುಂಡಾಗಿರಿ ಮೂಲಕ ದೌರ್ಜನ್ಯದ ಮೂಲಕ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದು ಅದನ್ನು ಪ್ರಜಾಪ್ರಭುತ್ವದ ನಡೆ ಅಂತ ಹೇಳಲಿಕ್ಕಾಗಲ್ಲ. ದುರ್ದೈವದ ಸಂಗತಿ, ಇದನ್ನು ನಾನು ನಿರೀಕ್ಷೆ ಮಾಡಿದ್ದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನು ಖಂಡಿಸ್ತಾರೆ ಅಂಥೇಳಿ, ಆದರೆ ಅವ್ರು ಖಂಡಿಸೋದ್ರ ಬದಲಿಗೆ ಅವ್ರ ಸಮರ್ಥನೆಗೆ ನಿಂತಿದ್ದು. KPCC ಅಧ್ಯಕ್ಷರಂತೂ ಅವರು ತಮ್ಮನ ನಡೆಯನ್ನು ಸಮರ್ಥಿಸುವ ಬರದಲ್ಲಿ ಇದು ನಮ್ಮ ಬ್ಲಡ್ಡೇ ಬೇರೆ ಅಂತ ಹೇಳಿದ್ದು. ಅಂದರೆ ಏನು, ನಾನು ಅದಕ್ಕಾಗಿಯೇ ನಾವು ರಾಜ್ಯದ ಜನ ಎಚ್ಚರದಲ್ಲಿರಬೇಕು ಅಂತ ನಾವು ಬಯಸೋದು. ಆ ಬ್ಲಡ್ಡು ಕರ್ನಾಟಕದಂಥ ಸುಸಂಸ್ಕೃತ ರಾಜಕೀಯ ವ್ಯವಸ್ಥೆಗೆ, ನಾಗರಿಕ ವ್ಯವಸ್ಥೆಗೆ ಸೂಕ್ತವಾಗಿರೋ ಬ್ಲಡ್ ಅಲ್ಲ ಅದು. ರಾಮನಗರ ಜಿಲ್ಲೆಯ ಜನನೇ ಜಿಲ್ಲೆಯಲ್ಲಿ ಅದರ ಆ ಒಂದು ಬ್ಲಡ್ಡು ಪೊಲಿಟಿಕ್ಸು ವಿಸ್ತರಣೆ ಆಗದಂತೆ ನೋಡ್ಕೊಂಡಿದ್ದಾರೆ. ರಾಜ್ಯದ ಹಿತದೃಷ್ಟಿಯಿಂದ ಅದು ಡೇಂಜರ್ ಬ್ಲಡ್ಡು, ಹಾಗಾಗಿ ಅದನ್ನು ನಿಯಂತ್ರಣ ಮಾಡುವಂಥ ಅವಶ್ಯಕತೆ ಪ್ರಜ್ಞಾವಂತ ನಾಗರಿಕರದ್ದಿದೆ. ಇಲ್ಲದೇ ಇದ್ದರೆ ಕನಕಪುರ ರಾಜಕೀಯ ಸಂಸ್ಕೃತಿಯೇ ಇಡೀ ರಾಜ್ಯಕ್ಕೆ ವಿಸ್ತರಣೆಗೊಂಡ್ರೆ ನೈಜ ಪ್ರಜಾಪ್ರಭುತ್ವವಾದಿಗಳಿಗೆ ಅವಕಾಶ ಇರೋದಿಲ್ಲ. ಬರೀ ತೋಳೆರಿಸೋರು, ಗುಂಡಾಗಿರಿ ಮಾಡೋರು, ಯಾರು ಇನ್ನೊಬ್ಬರ ಲ್ಯಾಂಡ್ ಮೇಲೆ ಕೈ ಹಾಕುವಂಥವ್ರು, ಇಂಥವರ ಒಂದು ಸಾಮ್ರಾಜ್ಯವಾದದ ವಿಸ್ತರಣೆವಾದವೇ ನಡೆದು ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಸರಿಯಾಗೇ ಹೇಳಿದ್ದಾರೆ DK ಶಿವಕುಮಾರ್ರು, ನಮ್ಮ ಬ್ಲಡ್ ಬೇರೆ ಅಂತೇಳಿ. ಆ ಬ್ಲಡ್ಡು ಡೇಂಜರ್ ಬ್ಲಡ್ಡು, ಅದಕ್ಕೆ ರಾಜ್ಯದ ಜನ ಅವಕಾಶ ಕೊಡಬಾರ್ದು. ಅದರ ಬಗ್ಗೆ ಎಚ್ಚರ ವಹಿಸಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ ರಾಜ್ಯದ ಜನರಿಗೆ. ಇದೊಂದು ಶಾಂಪಲ್ ಅಷ್ಟೇ, ಮುಂದೇನಾಗುತ್ತೆ ಅನ್ನೋದರ ಒಂದು ಶಾಂಪಲನ್ನು ಸಂಸದ DK ಸುರೇಶ್ ಅವರು ತೋರಿಸಿದ್ದಾರೆ. ಇದು ಬಹಳ ಅಪಾಯಕಾರಿ. ಪ್ರಜಾಪ್ರಭುತ್ವದಲ್ಲಿ ಇನ್ನೊಬ್ಬರು ಮಾತಾಡಿನಂತೆ ತಡೀಬೇಕು ಅನ್ನುವಂಥ ಮನೋಭಾವನೆ ಇದೆಯಲ್ಲ, ಇದು ಸರ್ವಾಧಿಕಾರಿ ಮನೋಭಾವನೆ ಮಾತ್ರ ಅಲ್ಲ, ಗುಂಡಾಗಿರಿಯ ಪ್ರದರ್ಶನ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ.